ಟಿನರಸೀಪುರ ತಾಲೂಕಿನ ಕೊತ್ತೆಗಾಲ ಗ್ರಾಮ ಪಂಚಾಯಿತಿಯ ಸದಸ್ಯೆ ಉಷಾರವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಉಪಚುನಾವಣೆ ನಡೆದಿದ್ದು ಅಭ್ಯರ್ಥಿ ಪುಷ್ಪಾ ಮಹದೇವಸ್ವಾಮಿ ಭರ್ಜರಿ ಜಯಭೇರಿ ಗಳಿಸಿದ್ದಾರೆ. ಮತಗಳನ್ನು ಪಡೆದ ಪುಷ್ಪಾ ಮಹದೇವಸ್ವಾಮಿ ವಿಜಯ ಪತಾಕೆ ಹಾರಿಸಿದ್ದು ಪ್ರತಿಸ್ಪರ್ಧಿ ವನಜಾಕ್ಷಿ ವಿರುದ್ಧ 351 ಮತಗಳ ಅಂತರದಿಂದ ಗೆದ್ದು ಬೀಗಿದ್ದಾರೆ. ನೂತನ ಗ್ರಾಮ ಪಂಚಾಯಿತಿಯ ಸದಸ್ಯೆಯಾಗಿ ಆಯ್ಕೆಯಾದ ಪುಷ್ಪಾ ಮಹದೇವಸ್ವಾಮಿಗೆ ಕೊತ್ತಿಗಾಲ ಗ್ರಾಮಸ್ಥರು ಶುಭ ಕೋರಿದ್ದಾರೆ. ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಅತ್ಯಧಿಕ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರು ನಮ್ಮ ಗ್ರಾಮದ ಅಭಿವೃದ್ಧಿ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮುಖ್ಯದಲ್ಲಿ ಹೆಚ್ಚಿನ ಕೆಲಸ ಕಾರ್ಯ ನಿರ್ವಹಿಸಿದೆ ಅಂತ ಹೇಳಿ ಅವರಿಗೆ ಅಭಿನಂದಿಸ್ತಾ ಈ ಒಂದು ಗೆಲುವು ನಮ್ಮ ಗ್ರಾಮದ ಗೆಲುವು ಅಂತ ಹೇಳಿ ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಕುಮಾರ್, ವೀರೇಶ್, ಶಿವಣ್ಣ, ಕೊತ್ತಿಗಾಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಲಕ್ಷ್ಮಣ್, ಪುಷ್ಪಾ ಮಹದೇವಸ್ವಾಮಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು.